ಮಕ್ಕಳಲ್ಲಿನ ಅಪೌಷ್ಟಿಕತೆ ನಿವಾರಣೆಗೆ ವಸತಿ ಶಾಲೆಗಳಲ್ಲಿ ಸಿರಿಧಾನ್ಯಗಳ ಆಹಾರ ನೀಡಲು ಮುಂದಾಗಿದ್ದು ಹಾವೇರಿ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗಿದೆ ಜಿಲ್ಲೆಯ ವಸತಿ ಶಾಲೆಗಳ 7000 ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 15 ರಿಂದ ಸಿರಿಧಾನ್ಯದ ಆಹಾರ ನೀಡಲಾಗುತ್ತಿದ್ದು ಮುಂದಿನ 6 ತಿಂಗಳ ಅವಧಿಯಲ್ಲಿ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಬಗ್ಗೆ ಅಧ್ಯಯನ ನಡೆಸಲಾಗುತ್ತದೆ ಬಳಿಕ ರಾಜ್ಯಾದ್ಯಂತ ಈ ಯೋಜನೆಯನ್ನು ಜಾರಿಗೊಳಿಸಲು ಸರ್ಕಾರ ಚಿಂತನೆ ನಡೆಸಿದೆ ಡಿಡಿನ್ಯೂಸ್ನೊಂದಿಗೆ ವಿದ್ಯಾರ್ಥಿನಿ ಸಿಂಚನಾ ಪ್ರತಿದಿನ ಸಿರಿಧಾನ್ಯಗಳಿಂದಲೇ ಆಹಾರ ತಯಾರಿಸುತ್ತಿದ್ದಾರೆ ಇದರಿಂದ ಬಡ ಮಕ್ಕಳಿಗೆ ಹೆಚ್ಚು ಸಹಕಾರಿಯಾಗಿದೆ ಎಂದರು ಅವರಿಗೆ ಮನೆಯಲ್ಲಿ ತರ ಕಾಸ್ಟ್ಲಿ ಐಟಮ್ಸ್ನ ಸಿರಿಧಾನ್ಯನ ತರಕಾಗಿರೋದಿಲ್ಲ ಇದರಿಂದ ಪೌಷ್ಟಿಕತೆ ಬಹಳ ಬೆಳೆಯುತ್ತೆ ಇದರಲ್ಲಿ ಪೌಷ್ಟಿಕಾಂಶ ಬಹಳ ಇರ್ತವು ಇದರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು ಹಾಗೂ ಆರೋಗ್ಯವೂ ಚೆನ್ನಾಗಿರ್ತೈತಿ ನಮ್ಮ ಬುದ್ಧಿಮಟ್ಟ ಜಾಸ್ತಿ ಆಗ್ತಿರ್ತೈತಿ ಮಾನಸಿಕ ಹಾಗೂ ದೈಹಿಕವಾಗಿ ನಾವು ಬೆಳಿಬೋದು ನಮ್ಮ ಬುದ್ಧಿನ ಹೆಚ್ಚಿನೂ ಮಾಡ್ಕೋಬಹುದು ಹೆಲ್ತಿಯಾಗೂ ಇರಬಹುದು ಇಲ್ಲಿ ಗವರ್ನಮೆಂಟ್ನವರು ಮತ್ತೋರ್ವ ವಿದ್ಯಾರ್ಥಿನಿ ಪೂರ್ಣಿಮಾ ಸಿರಿಧಾನ್ಯಗಳಿಂದ ವಿವಿಧ ರೀತಿಯ ಆಹಾರ ತಯಾರಿಸಲಾಗುತ್ತಿದ್ದು ಇದರಿಂದ ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಎಂದರು ಒಂದಿನ ಬಜಿ ಮಾಡ್ತಾರ ಒಂದಿನ ಇಡ್ಲಿ ಮಾಡ್ತಾರ ಇದರಿಂದ ನಮಗೆ ಆರೋಗ್ಯಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಮತ್ತೆ ಬಡೂರ್ ಜನರ ಮನೆಯೊಳಗ ಇದೆಲ್ಲ ನಮಗೆ ಸಿಗಲ್ಲ ಅದಕ್ಕೆ ಇಲ್ಲಿದ್ದ ಗವರ್ನಮೆಂಟ್ ಇಂದ ನಾವು ಬಹಳ ಯೂಸ್ ಮಾಡ್ಕೊಳ್ಳುತ್ತೇವೆ ಇದರಿಂದ ಬೌದ್ಧಿಕ ಮತ್ತು ಮಾನಸಿಕ ನಮಗೆ ಆರೋಗ್ಯದಿಂದ ನಾವು ಚೆನ್ನಾಗಿರ್ತೀವಿ ಈ ಆಹಾರವನ್ನು ನಾವು ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಸರ್ಕಾರದಿಂದ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಜಗದೀಶ್ ಹೆಬ್ಬಳ್ಳಿ ಹಾವೇರಿ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಿಗೆ ಸಿರಿಧಾನ್ಯದ ಆಹಾರ ನೀಡುತ್ತಿದ್ದು ಪ್ರತಿ ತಿಂಗಳು ಮಕ್ಕಳಲ್ಲಿ ಮಾನಸಿಕ ಮತ್ತು ದೈಹಿಕ ಬದಲಾವಣೆ ಬಗ್ಗೆ ವರದಿ ಮಾಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂದರು ದೈಹಿಕ ಮಾನಸಿಕ ಮತ್ತು ಅವರ ತೂಕ ಎತ್ತರವನ್ನು ನಾವು ಇದು ಮಾಡಿ ಏನು ಅಳತೆ ಮಾಡಿ ಮುಂದೆ 6 ತಿಂಗಳ ನಂತರ ಅವರದ್ದು ಬೆಳವಣಿಗೆಯನ್ನು ಗಮನಿಸಿ ಇದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇವೆ ಪಾಲಕರು ಸಹಿತ ಇದರ ಬಗ್ಗೆ ಪ್ರಾಚಾರ್ಯರಾದ ಅರ್ಜುನ ಇಂತಹ ಒಂದು ಸರ್ಕಾರ ವಿನೂತನ ಯೋಜನೆಯನ್ನು ರೂಪಿಸಲು ಮುಂದಾಗಿದ್ದು ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಲಾಗುತ್ತಿದೆ ಇದಕ್ಕೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದರು ಈ ರೀತಿಯಂತ ಸಿರಿಧಾನ್ಯ ಆಹಾರ ಪದಾರ್ಥಗಳನ್ನು ನಾವು ತಿಂದಿಲ್ಲ ಅಥವಾ ಊಟ ಮಾಡಿಲ್ಲ ಆದರೆ ಈ ಸರ್ಕಾರ ನಮಗೆ ಕೊಡ್ತಾ ಇರೋದು ತುಂಬಾ ಅನುಕೂಲಕರವಾಗಿದೆ ಇದರಿಂದ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಹಾಯವಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ